ಎಲ್ರಿಗೂ ನಮಸ್ಕಾರ. ವಿಡ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಒಂದು ವೆಜ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ, ಪನ್ನೀರ್ ಮಂಚೂರಿಯನ್ ರೆಸಿಪಿ. ಟೇಸ್ಟಿ ಪನ್ನೀರ್ ಮಂಚೂರಿಯನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಪನ್ನೀರ್ ಮಂಚೂರಿಯನ್ ಮಾಡಲಿಕ್ಕೆ ನಾನಿಲ್ಲಿ 400 grams ಪನ್ನೀರ್ ತಗೊಂಡಿದ್ದೇನೆ. ಅದನ್ನು ಈಗ ಕಟ್ ಮಾಡುವ. ಪನ್ನೀರ್ ಮಂಚೂರಿಯನ್ ಮಾಡಲಿಕ್ಕೆ ಇದನ್ನು ಹೀಗೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಬೇಕು. ಹೀಗೆ ಎಲ್ಲ ಪನ್ನೀರನ್ನು ಕಟ್ ಮಾಡಿ ಆಯಿತು. ಈಗ ಇದಕ್ಕೆ ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ರೆಡ್ ಚಿಲ್ಲಿ ಸಾಸ್, ಸೋಯಾ ಸಾಸ್ ಇದನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡುವ. ಬೌಲನ್ನು ಹೀಗೆ ಮಾಡಿ ಕೂಡ ಮಿಕ್ಸ್ ಮಾಡಬಹುದು. ಇದಕ್ಕೆ 2 ಚಮಚದಷ್ಟು ಕಾರ್ನ್ಫ್ಲವರ್ ಹಾಗೂ 1 ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಹೀಗೆ ಮಿಕ್ಸ್ ಮಾಡುವ. ನಾನು ಗ್ಯಾಸಲ್ಲಿ ಆಯಿಲ್ ಬಿಸಿ ಆಗಲಿಕ್ಕಿಟ್ಟಿದ್ದೇನೆ. ಬಿಸಿಯಾದ ಎಣ್ಣೆಗೆ ಇದನ್ನು ಒಂದೊಂದೇ ಹಾಕಿ ಫ್ರೈ ಮಾಡುವ. ಗ್ಯಾಸ್ನ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟು ಇದನ್ನು ಕಾಯಿಸಬೇಕು. ಹೀಗೆ ಪನ್ನೀರಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಇದನ್ನು ತೆಗಿತಾ ಇದ್ದೇನೆ. ಎಲ್ಲ ಪನ್ನೀರನ್ನ ಹೀಗೇ ಹಾಕಿ ಫ್ರೈ ಮಾಡುವ. ಈಗ ಎಲ್ಲ ಪನ್ನೀರ್ ಫ್ರೈ ಮಾಡಿ ಆಯಿತು. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸಣ್ಣಗೆ ಕಟ್ ಮಾಡಿದ ಬೆಳ್ಳುಳ್ಳಿ, ಸಣ್ಣಗೆ ಕಟ್ ಮಾಡಿದ ಶುಂಠಿ ಹಾಕಿದನ್ನು ತಿರುಗಿಸುವ. ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿದ ನೀರುಳ್ಳಿನ ಹಾಕ್ತಾ ಇದ್ದೇನೆ. ಸ್ವಲ್ಪ ಕಾಯಿಮೆಣಸು ಇದನ್ನು ಕೂಡ ಸ್ವಲ್ಪ ಕಾಯಿಸುವ. ಈಗ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೇನೆ. ಅದನ್ನು ಕೂಡ ಸಣ್ಣಗೆ ಕಟ್ ಮಾಡಿದ್ದೇನೆ, ಗ್ರೀನ್ ಕಲರ್, ಯೆಲ್ಲೋ ಹಾಗೂ ರೆಡ್ ಕಲರ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ, ರೆಡ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಸೋಯಾ ಸಾಸ್, ವಿನಿಗರ್, ಸ್ವಲ್ಪ ಸೀಸ್ವಾನ್ ಚಟ್ನಿನ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಗ್ಯಾಸ್ನ ಫ್ಲೇಮ್ ಹೈಯಲ್ಲಿ ಇಡಬೇಕು. ಈಗ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ನ ನೀರನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ. ಈಗ ಇದಕ್ಕೆ ನಾನಿಲ್ಲಿ ಫ್ರೈ ಮಾಡಿಟ್ಟಂಥ ಪನ್ನೀರ್ನ ಹಾಕ್ತಾ ಇದ್ದೇನೆ. ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಮೇಲಿಂದ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡುವ. ಯಮ್ಮಿ ಟೇಸ್ಟಿ ಪನ್ನೀರ್ ಮಂಚೂರಿಯನ್ ರೆಡಿ ಆಯಿತು. ಈಗ ಇದನ್ನು ಸರ್ವ್ ಮಾಡುವ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಮಂಚೂರಿಯನ್ ಮಾಡೋದು ತುಂಬ ಈಸಿ, ಟೇಸ್ಟ್ ಕೂಡ ಹಾಗೇನೇ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಈಸಿ ರೆಸಿಪಿ. ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.